ಫೀಲಿಂಗ್ಸ್ ಇಲ್ಲದೆ ಇದ್ರು ಹೇಳ್ಕೊಳ್ಳಕ ಅಂತ ಡೋಂಟ್ ಯು ಥಿಂಕ್ ದಿಸ್ ಇಸ್ ವೆರಿ ಚೈಲ್ಡಿಶ್ ಮೊದಲೆಲ್ಲ ತಮಾಷೆಯಾಗಿ ಮಾತಾಡ್ತಿದ್ವಲ್ಲ ಆ ಸಲಿಗೆಯಿಂದ ಹೇಳ್ಬಿಟ್ಟೆ ಸಲಿಗೆನ ನಾವಿಬ್ರು ಕ್ಲೋಸ್ ಆಗಿ ತಮಾಷೆ ಮಾಡುವಷ್ಟು ರಿಲೇಶನ್ಶಿಪ್ ಇದೆ ಅನ್ಕೊಂಡಿದ್ಯಾ ಮೋರ್ ಓವರ್ ನಾನು ಯಾವ ತರ ಬಂದ ಈ ತರ ಮಾತಾಡಿದೀನ ಇಲ್ಲ ರೀ ಹೋಗ್ಲಿ ಬಿಡಿ ನಂದೇ ತಪ್ಪಾಯ್ತು ಆಫ್ ಕೋರ್ಸ್ ನಿಂದೇ ತಪ್ಪು ಅದ ಹೇಗ್ ನಿನ್ನನ್ನ ನೋಡ್ಬೇಕು ಅನ್ಕೋತ್ಯಾ ಇನ್ಫ್ಯಾಕ್ಟ್ ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟಿಂಗ್ ಕೊಡಲ್ಲ ಅಂತದ್ರಲ್ಲಿ ನೀನ್ ಸಡನ್ ಆಗಿ ನೋಡ್ಬೇಕು ಅನ್ಕೊಂಡ್ಬಿಟ್ರೆ ನಂದೇ ತಪ್ಪಾಯ್ತು ಹೋಗ್ಲಿ ಬಿಡಿ ಸಾರಿ ರೀ ನಾನು ಇನ್ನೊಂದ್ಸತಿ ಈ ತರ ಎಲ್ಲ ಮಾತಾಡಲ್ಲ ನಿಮ್ಗೆ ಮೋಸ್ಟ್ಲಿ ಕೆಲ್ಸ ಟೆನ್ಷನ್ ಅನ್ಸುತ್ತೆ ನಿಮ್ ಕೋಪ ಕಮ್ಮಿ ಮಾಡಕ್ಕೆ ನಿಮ್ಮನ್ನ ಸಮಾಧಾನ ಮಾಡಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ ಏನು ನಂಗೆ ಅರ್ಥ ಆಗ್ಲಿಲ್ಲ ಪ್ರಾರ್ಥನಾ ನಿನ್ನ ಏಜೆ ಹತ್ರ ಸುಳಿಯಕ್ಕೂ ಬಿಡಲ್ಲ ನಾನು ತಡೀತ್ಯಾ ಕೈ ಇಟ್ರೆ ಭಸ್ಮ ಆಗೋಗ್ತ್ಯಾ ಏನು ಮಾಡಕ್ಕಾಗಲ್ಲ ಪ್ರಾರ್ಥನಾ ಈಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾಳೆ ನಾನ್ ಏನೇನ್ ಮಾಡ್ತೀನೋ ಅದನ್ನೆಲ್ಲ ನೀನು ನೋಡ್ತಾ ಇರಬೇಕು ಅಷ್ಟೇ ಆಗ್ಲಿಲ್ವಾ ಕಣ್ಣು ಮುಚ್ಕೋಬೇಕು ನಾನು ಇವತ್ತು ಅಭಿರೂಮ್ಗೆ ಶಿಫ್ಟ್ ಆಗ್ತಿದ್ದೀನಿ ಏನು ಯೋಚನೆ ಮಾಡಬೇಡ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ದೇವ್ರೇ ದೇವ್ರೇ ದುರ್ಗಾ ಎಲ್ಲೇ ಇದ್ರೂ ನೋವಲ್ಲೇ ಇರೋ ಹಾಗೆ ಮಾಡು ಇವಳು ಎಲ್ಲೇ ಇರಲಿ ಹೇಗೆ ಇರಲಿ ಯಾವಾಗ್ಲೂ ನೋವಲ್ಲೇ ಇರ್ಲಿ ಭಗವಂತ ಬರ್ಲಾ ಐ ಲವ್ ಯು ಡಾ ಆದ್ರೆ ಕಡಿಮೆ ಮಾಡೋದಕ್ಕೆ ಕಡಿಮೆ ಆದ್ರೆ ಹೆಚ್ಚು ಮಾಡೋದಕ್ಕೆ ನಿಮ್ ಪ್ರಿಯತಮ ವಿಶ್ವರೂಪ ಇಲ್ವಾ ರೂಪ ನೀವೇನ ಆಡ್ಕೋತಿದ್ದೀರಾ ಏನ್ ಮೇಡಮ್ ನೀವು ಇಲ್ಲಿ ಸೀರಿಯಸ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ನೀವು ಒಳ್ಳೆ ಜೋಕ್ ಕಟ್ ಮಾಡ್ಕೊಂಡು ಕಾಲೇಜ್ ಹುಡುಗಿರ್ತಾರ ನಮ್ಗ್ಯಾಕೋ ಇದು ರಿಯಲ್ ಆಗಿ ಅಂತಾರ ಮೇಡಮ್ ಏನಾ ಅನ್ನೋ ಡೌಟ್ ತುಂಬಾ ಸಲ ಬಂದಿದೆ ನಿಮ್ಗಾಗ ಅನ್ನಿಸ್ಲಿಲ್ವಾ ಮೇಡಮ್ ಈಗ ನನ್ನ ನಾನು ಅನ್ಕೊಂಡೇನ್ ಪ್ರಯೋಜನ ನನ್ನನ್ನು ನಾನು ಬೈಕೊಂಡೇನ್ ಪ್ರಯೋಜನ ನನ್ನನ್ನು ನಾನು ಶಿಕ್ಷೆ ಕೊಟ್ಕೊಂಡು ಏನ್ ಪ್ರಯೋಜನ ಅಂತರಾತ್ಮೆ ಮುಕ್ಕೋಡ ಹಾಕೊಂಡು ಆ ಪ್ರಾರ್ಥನಾ ಈ ಮನೆಗೆ ಬಂದಿದ್ದು ಆಯ್ತು ಈ ಮನೆ ಒಳಗೆ ಹೊಕ್ಕಿದ್ದು ಆಯ್ತು ಇಲ್ಲಿ ಕೂತ್ಕೊಂಡಿದ್ದು ಆಯ್ತು ನನಗೂ ಆಗ ಅನ್ಸಿದೆ ವಿಶ್ವರು ಅವ್ರ ಬಿಹೇವಿಯರ್ ಅಲ್ಲಿ ಆಗ್ತಿರೋ ಚೇಂಜಸ್ ಅವ್ರು ಇಷ್ಟು ಸಲ ಹಾರ್ಷಾಗಿ ಮಾತಾಡ್ತಾರೆ ಆಮೇಲೆ ತಮಾಷೆ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಅಂತರತ್ತೆ ಹೀಗೆ ಇದ್ರ ಏಜೆ ಮತ್ತೆ ಅಜ್ಜಿ ಬೇರೆ ತರನೇ ಹೇಳ್ತಿದ್ರಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್ ನನಗೂ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ ಆದ್ರೆ ತುಂಬಾ ಬೇಗ ಯಾರನ್ನು ಜಡ್ಜ್ ಮಾಡ್ಬಾರ್ದಲ್ವಾ ಅದಕ್ಕೆ ಸುಮ್ಮನೆ ಅದೇ ಅಷ್ಟೇ ರೀ ನೀವೇನು ಗೌರ್ಮೆಂಟ್ ಇನ್ನೊಬ್ಬರನ್ನ ಜಡ್ಜ್ ಮಾಡಕ್ಕೆ ಮೇಡಮ್ ಲವ್ ಮಾಡೋದು ತುಂಬಾ ಒಳ್ಳೇದು ಆದ್ರೆ ಅರ್ಧಂಬರ್ಧ ನಾಲೆಜ್ ಇರೋ ನಿಪ್ಪಿನ ಲವ್ ಮಾಡೋದು ತುಂಬಾ ಕಷ್ಟ ಮೇಡಮ್ ನೋಡ್ರೂಪ ನಾನ್ ಹೇಳ್ತಿರೋ ಜಡ್ಜ್ ಬೇರೆ ನೀನ್ ಹೇಳ್ತಿರೋ ಜಡ್ಜ್ ಬೇರೆ ಶುರು ಅದನ್ನೆಲ್ಲ ಬಿಡಿ ರೂಪ ನೀವು ಅಂತರ ಅತ್ತೆ ಜೊತೆ ಇದ್ರಲ್ಲ ಅವ್ರ ಬಿಹೇವಿಯರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹಾ ಮೇಡಮ್ ನಮ್ಮ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ರು ಕೆಲ್ಸ ಅಂದ್ರೆ ಮೇಡಮ್ ರಾಕ್ಷಸಿ ಎಲ್ಲ ಆದ್ಮೇಲೆ ನಮ್ನ ಕೂಲ್ ಆಗಿ ಮಾತಾಡ್ಸಿ ನಮ್ಗೆ ಐಸ್ ಕ್ರೀಮ್ ಕೊಡಿಸ್ತಿದ್ರು ಓ ಅಂದ್ರೆ ಅನ್ನೋದೆಲ್ಲ ಅಂದು ಐಸ್ ಕ್ರೀಮ್ ಇಟ್ಟರೆ ನೈಸ್ ಮಾಡೋದಾ ಹಾಗಿದ್ರೆ ಇದು ಸೇಮ್ ಕ್ಯಾರೆಕ್ಟರ್ ಆಕ್ಚುಲಿ ಏನ್ ಗೊತ್ತಾ ದುರ್ಗಾ ಈ ಖುಷಿ ಆಗ್ಲಿ ನಗು ಆಗ್ಲಿ ಸಂತೋಷ ಆಗ್ಲಿ ನಾವ್ ಹಂಚ್ತಾ ಇರ್ಬೇಕು ಒಬ್ಬರಿಂದ ಇನ್ನೊಬ್ರು ಹೋಗ್ತಾ ಇರ್ಬೇಕು ಹಾಗೆ ಇವತ್ತು ನನ್ನ ಖುಷಿನ ನಿನಗೆ ಹಂಚ್ತಾ ಇದ್ದೀನಿ ಸೊ ಯು ಆಲ್ಸೋ ಬಿ ಹ್ಯಾಪಿ ಕಮ್ ಆನ್ ಸ್ಮೈಲ್
ಸ್ಮೈಲ್. ಎಜೆ, ನಿಜವಾಗ್ಲೂ ನಿಮ್ ಖುಷಿ ನೋಡಿ ನನಗ್ ಖುಷಿ ಆಗ್ತಿದೆ. ನೀವ್ ಯಾವಾಗ್ಲೂ ಹೀಗೆ ಇರಿ. ಅದೇನು ಅಂತ ನಾನ್ ನೋಡ್ತೀನಿ. ಅಭಿ ಅವನ್ ಖುಷಿನ ಹೊರಗೆಲ್ಲ ಕಾಣೋ ಬದಲು ಅವನಿಗೆ ನಾನ್ ಪ್ರೀತಿಯಿಂದ ಹತ್ರ ಆಗಿ ನನ್ನ ಕೈ ವಶ ಮಾಡ್ಕೋತೀನಿ. ಅಮ್ಮ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲಮ್ಮ. ದಿನದಿಂದ ದಿನಕ್ಕೆ ನೀವ್ ಎಷ್ಟು ಸೊರಗೋಗ್ತಿದ್ದೀರಾ. ಭಗವಂತ, ನನ್ನ ಆಯಸ್ಸಿನೆಲ್ಲ ನಿಮ್ಗೆ ಕೊಡ್ಲಮ್ಮ, ನಿಮ್ಗೆ ಕೊಡ್ಲಿ. ನಿನ್ನ ಆಯಸ್ ತಗೊಂಡ ನೇನಮ್ಮ ಮಾಡ್ಲಿ. 100 ವರ್ಷ ಬದುಕಿ ಸಾಧಿಸೋ ಅಂತದೇನಿದೆ? ಹೆಚ್ಚು ದಿನ ಬದುಕದಷ್ಟು ನೋವು ಜಾಸ್ತಿ ಇದೆ. ಹೀಗೆ ದಿನ ಕೊರಗೋ ಬದಲು ಒಂದೇ ಸತಿ ಸತ್ತೋದ್ರೆ ಒಳ್ಳೇದು. ಮನೆಯವರು ಒಂದ್ ತಿಂಗಳು ಅಳ್ಬಹುದು, ಆಮೇಲೆ ತಮ್ ತಮ್ ಕೆಲಸ ನೋಡ್ಕೊಂಡು ಜೀವನ ಸಾಗಿಸ್ತಾರೆ. ಆ ಕೆಲ್ಸನೂ ಬೇಗ ಆಗ್ಲಿ ಕಣೆ ಮುದ್ಕಿ. ನಿನ್ ಬದುಕಿದ್ದಷ್ಟು ನಿನ್ ಸೇವೆ ಮಾಡ್ಕೊಂಡಿರೋಕೆ ನಾನೇನ್ ಕೆಲ್ಸ್ತೋಳ ಯಜಮಾನಿ? ಈ ಅಭಿ ಸಾಮ್ರಾಜ್ಯಕ್ಕೆ ಲೇಡಿ ಅಧಿಪತಿ ಕಣೆ ನಾನು. ಯಾಕಮ್ಮ ಈ ರೀತಿ ಅಪಶಕ್ನ ಮಾತಾಡ್ತಿದ್ದೀರಾ? ನೋಡಿ, ನೀವು ಸರಿ ಹೋಗ್ಬೇಕು ಅಂದ್ರೆ ನಮ್ಮ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು, ಆಗ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ದೇವರೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು, ಕೇಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ನನಗೆ ಬೇಕಾಗಿರೋದು ಬೇರೆನೆ. ಆದಷ್ಟು ಬೇಗ ನನಗೆ ಈ ಕೊರಗಿಲ್ಲದೆ ಇರೋ ಥರ ಮಾಡಿಬಿಟ್ರೆ ಅಷ್ಟು ಸಾಕು, ಬೇರೆ ಏನೂ ಬೇಡ. ಅಬ್ಬಬ್ಬಬ್ಬ, ಮನಸ್ಸಲ್ಲಿರೋ ಕೊರಗು ಲೀಲಾ ಮನೆಗೆ ಬರಲಿ ಅಂತ ಬಾಯಿ ಬಿಟ್ಟು ಹೇಳು ನೋಡೋಣ. ಆಗಲ್ಲ ಅಲ್ವಾ? ಅಯ್ಯೋ, ನೀವ್ಯಾಕೆ ಲೀಲಾ ಜಪ ಮಾಡ್ತಿದ್ದೀರಾ ಅಂತ ನಾನು ಕೇಳಿಬಿಟ್ರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೆ ಇಂಥ ನಾಟಕ ಅಲ್ವೇನೆ ಮುದುಕಿ? ನೀನು ಕೊರಗಿ ಕೊರಗಿ ಸತ್ರು ಆ ಲೀಲಾ ಈ ಮನೆಗೆ ಕಾಲಿಡಲ್ಲ ಅಂತ ಡೋಸ್ ಕೊಟ್ಟಿದ್ದೀನಿ ಅವಳಿಗೆ. ಎಲ್ಲಿ ಅಭಿ ಗಿಲ್ಟ್ ಆಗ್ಬಿಡುತ್ತೋ ಅಂತ ತ್ಯಾಗ ಮಾಡಕ್ ಹೊರಟಿದ್ದಾಳೆ ಅವಳು. ಒಂದು ವೇಳೆ ಈ ಮನೆಗೆ ಬರಬೇಕು ಅನ್ನೋದೇ ಆದರೆ ಅದು ಆ ದೇವ್ರೇ ಮಾಡಬೇಕು. ಆದರೆ ಸತ್ಯಕ್ಕೆ ಈ ಮನೆಗೆ ನಾನೇ ದೇವರಲ್ವಾ ಮುದುಕಿ? ನಾನು ಅಂದ್ಕೊಂಡಿದ್ದ ಮಾಡೇ ಮಾಡ್ತೀನಿ. ದೇವ್ರೆ, ನನಗೆ ಈ ಕೈ ಮುಗ್ದೆಲ್ಲ ಅಭ್ಯಾಸ ಇಲ್ಲ, ಆದರೂ ಕೈ ಮುಗಿತೀನಿ. ಈ ಅಭಿ ನನಗೆ ಬೇಕು. ಆ ಥರ ಒಂದು ಪವರ್ಫುಲ್ ಆಶೀರ್ವಾದ ಮಾಡಿಬಿಡು. ಲೈಫ್ ಲಾಂಗ್ ನಿಮಗೆ ಚಿನ್ನ ಚಿನ್ನದ ತಟ್ಟೆಯಲ್ಲಿ ಆರತಿ ಮಾಡ್ತೀನಿ. ಅತ್ತೆ, ಅವಾಗಿಂದ ಏನೋ ಡೀಪಾಗಿ ಬೇಡ್ಕೋತಾ ಇದ್ದೀರಲ್ಲ, ಏನ್ ಕೇಳ್ಕೊಂಡ್ರಿ? ದೇವ್ರ ಮುಂದೆ ಹೆಣ್ಮಕ್ಳು ಕೇಳ್ಕೊಳಕಿರೋದು ಎರಡೇ ಸರು, ಒಂದು ತವ್ರ ಮನೆ ಚೆನ್ನಾಗಿರ್ಲಿ ಅಂತ, ಮತ್ತೊಂದು ಗಂಡನ ಮನೆ ಚೆನ್ನಾಗಿರ್ಲಿ ಅಂತ. ನನಗೆ ತವ್ರ ಮನೆಗಿಂತ ನನ್ನ ಗಂಡನ ಮನೆ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಿದ್ದೆ. ಅಂದ್ರೆ ನಿಮ್ಗೆ ಅಂತ ನೀವೇನು ಕೇಳ್ಕೊಳ್ಳೇ ಇಲ್ವಾ? ನನ್ಗೇನು ಬೇಡ ಸರ್, ನೀವುಗಳು ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ನನ್ಗೇನಿದೆ, ನಾನು ಎಲ್ಲೋ ಹೇಗೋ ಇದ್ಕೊಳ್ತೀನಿ, ಆದರೆ ನನ್ನ ಜೊತೆ ಯಾವಾಗಲೂ ಅಭಿ ಇರಬೇಕು. ಮೇಡಮ್ ಅರ್ಚನೆ, ಏನು ರೂಪ ಹೀಗೆ ಕೇಳ್ತಿದ್ಯಾ? ಅಮ್ಮಂಗೆ ಒಳ್ಳೇದಾಗಲಿ ಅಂತಾನೆ ಪೂಜೆ ಮಾಡ್ಸೋಕೆ ಬಂದಿರೋದು. ಅಂಥದ್ರಲ್ಲಿ ಅರ್ಚನೆ ಮಾಡಿಸಲ್ವಾ? ಅಮ್ಮ, ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಹೇಳಿಮ್ಮ. ಅಂತ್ರ
ಅವಾಗೆಲ್ಲ ನಾವುಗಳು ದೇವಸ್ಥಾನಕ್ಕೆ ಬಂದಾಗ ನೀನೇ ಮೊದಲು ಹೆಸರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಿದ್ದೀಯಲ್ಲ, ಯಾಕೆ ಮರ್ತು ಬಿಟ್ಟಿಯಾ? ಮಂತ್ರ, ಯಾವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋದಾಗ ನೀನೇ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡ್ತಿದ್ದಲ್ಲ, ಮರ್ತು ಬಿಟ್ಟಿಯಾ? ಏ ಅಭಿ, ಇವರೇ ಕುತ್ತಿಗೆ ಮೇಲೆ ಕೂತು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನಿಸ್ತಿದೆ. ನೀನ್ ಯಾಕೋ ಮಧ್ಯದಲ್ಲಿ ಬರ್ತಿದ್ಯಾ ಅಭಿ? ಅದು ಅದು ನೆನ್ಪಿದೆ. ಹೇಳಿಮ್ಮ, ಹೆಸರು ನಕ್ಷತ್ರ ರಾಶಿ ಏನ್ ಹೇಳಿ? ನಾನು ಈ ಮುದ್ಕಿ ಹೆಸರೇ ನನಗ್ ಗೊತ್ತಾಗ್ತಿಲ್ವಲ್ಲ, ಹಾಳಾದವಳು. ಎಲ್ಲ ಈ ಅಭಿ ಮೇಲೆ ಗಮನ ಕೊಟ್ಟು ಇವಳು ಹೆಸರು ಮರ್ತು ಬಿಟ್ಟಿದೀನಲ್ಲ, ಏನ್ ಮಾಡ್ಲಿ ಏನ್ ಮಾಡ್ಲಿ? ಅದು ಅದು ಅಮ್ಮ ಅಭಿ ಒಂದ್ ನಿಮಿಷ ನಿಂತ್ಕೊಡಿ, ಒಂದ್ ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸ ಏನದು ಅಂತ? ಈಗ ನಾನ್ ಎಸೆಯೋ ಬಾಂಬ್ಗೆ ಅದೆಷ್ಟು ಕಿಲೋಮೀಟರ್ ವರೆಗೂ ಸೌಂಡ್ ಕೇಳುತ್ತೋ ಗೊತ್ತಿಲ್ಲ. ಈ ಮುದ್ಕಿ ಇಲ್ಲೇ ಪ್ರಾಣ ಬಿಟ್ಟರೂ ಬಿಡ್ಬೋದು. ಅಭಿ, ಅದೇನು ಅಂದ್ರೆ ಚುಕ್ಕಿ, ನಮ್ಮನ್ನ ಹಚ್ಕೊಂಡಿರೋರು ನಮ್ಮನ್ನ ನೆನ್ಸ್ಕೋತಾರಲ್ಲ, ಅವಾಗ ತಾನೇ ಬಿಕ್ಕಳಿಕೆ ಬರ್ಬೋದು. ಅದು ಬಿಟ್ಟು ಬೇರೆ ರೀಸನ್ಗೂ ಬರ್ಬೋದಲ್ವಾ? ಬರ್ಬೋದಮ್ಮ. ಕೆಲವೊಂದ್ಸಲ ನಮಗ್ ತುಂಬಾ ಇಷ್ಟ ಆದವರು ನಮ್ಮನ್ನ ನೆನ್ಪಿಸ್ಕೊಂಡಾಗ ಬರುತ್ತೆ ಬಿಕ್ಕಳಿಕೆ. ಇನ್ನು ಕೆಲವು ಸಲ ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅಥವಾ ನಮ್ಮನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೋ ಅವರು ಯಾವುದೋ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ಇನ್ನು ಅವರಿಗೆ ಬಿಡುಗಡೆ ಆಗೋದೇ ತುಂಬಾ ಕಷ್ಟ ಅಂತ ಅನ್ನಿಸಿದಾಗ ಬಿಕ್ಕಳಿಕೆ ಬರ್ಬೋದು. ಅದ್ ಹೇಗಪ್ಪ? ನೋಡು, ನೀನೇ ಹೇಳದಿಯಲ್ಲ ಅವತ್ತು ನಾನ್ ನಿನ್ನ ಗಾಡಿಲಿ ಬಿಟ್ಟು ಬಂದ ದಿವಸ ನೀನು ತುಂಬಾ ಹೊತ್ತು ಬಿಕ್ಕಳಿಕೆ ಬರ್ತಾನೆ ಇತ್ತು ಅಂತ. ನೀನ್ ನನ್ನನ್ನು ಹಚ್ಕೊಂಡಿದೀಯ, ನನ್ನ ತುಂಬಾ ಪ್ರೀತಿಸ್ತೀಯ. ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅವರಿಗೆ ಸಮಸ್ಯೆ ಆಗುತ್ತೆ ಅಥವಾ ಆಗ್ತಾ ಇದೆ ಅಂತ ಸೂಚನೆ ಕೊಡೋದಕ್ಕೂ ಬಿಕ್ಕಳಿಕೆ ಬರುತ್ತಮ್ಮ. ಅವತ್ತು ಅದೇ ಆಗಿತ್ತು. ಹಾ, ನಂಗೆ ಇವಾಗ ಗೊತ್ತಾಯ್ತು. ನಾವ್ ಇಷ್ಟಪಟ್ಟೋರು ಅಥವಾ ನಮ್ಮನ್ ಇಷ್ಟಪಡೋರು ಕಷ್ಟದಲ್ಲಿದ್ರು ಬಿಕ್ಕಳಿಕೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಲ್ವಾ ಅಪ್ಪ? ಕರೆಕ್ಟ್. ಇದ್ರಲ್ಲಿ ಯಾವ್ದು ಅಂತ ತಿಳ್ಕೊಳ್ಳಿ. ನಾನು ಅಜ್ಜಿ ನನ್ನ ನೆನ್ಸ್ಕೊತಾ ಇದಾರ ಅಥವಾ ನನ್ ಗಂಡ ಕಷ್ಟದಲ್ಲಿದಾರ? ಇಲ್ಲ, ಇನ್ನೊಂದ್ ಸ್ವಲ್ಪ ನೀರ್ ಕುಡಿ ಮಗಳೇ. ದೇವ್ರೆ, ನನ್ ಗಂಡನ್ಗೇನು ಆಗ್ಬಾರ್ದು, ಅಜ್ಜಿಗೂ ಏನು ಆಗ್ಬಾರ್ದು, ನಾನ್ ಏನ್ ಮಾಡ್ಲಿ ಇವಾಗ? ಏನಾಯ್ತಕ್ಕ? ಹೇಳಮ್ಮ, ಏನ್ ವಿಷಯ? ಅಮ್ಮ, ಅದೇನಂದ್ರೆ ಯಾಕೆ ಮೇಡಮ್ ನನ್ನ ಹತ್ರ ಮಾತಾಡಕ್ ಟೈಮ್ ಇಲ್ವಾ ನಿಮ್ಗೆ? ನಿಮ್ ಫೋನಲ್ಲಿ ಬ್ಲಾಕ್ ಮಾಡಿರ್ಬೋದು, ಎದುರಿಗೆ ಬಂದಾಗ ಹೇಗ್ ಬ್ಲಾಕ್ ಮಾಡ್ತೀರಾ ಮೇಡಮ್? ಇದೆಲ್ಲ ಮಾತಾಡೋ ಟೈಮ್ ಅಲ್ಲ ರೂಪಾ ಇದು. ಅಜ್ಜಿ ಆರೋಗ್ಯ ಹಾಳಾಗಿದೆ, ಇವಾಗ ಇದೆಲ್ಲ ಬೇಕಾ? ಇದಕ್ಕೆಲ್ಲ ಕಾರಣ ನೀವೇ ಮೇಡಮ್. ರೂಪಾ, ಏನ್ ಮಾತಾಡ್ತಿದ್ಯಾ? ಹೌದು ಮೇಡಮ್, ನಾನ್ ಕೂಡ ಏಜೆ ಸರ್ ಮನೇಲಿ ಒಬ್ಳು ಫ್ಯಾಮಿಲಿ ಮೆಂಬರ್ ಅನ್ನು ಲೀನಿಯನ್ಸ್ ತಗೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಅಜ್ಜಿ ಆರೋಗ್ಯ ಹಾಳಾಗೋದಕ್ಕೆ ನೀವೇ ಕಾರಣ ಮೇಡಮ್. ಇಲ್ಲ, ನಾನ್ ಇದನ್ನ ಒಪ್ಪಲ್ಲ. ನೀವು ಒಪ್ಪಿದ್ರೆ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ, ಅಥವಾ ನೀವು ಒಪ್ಪದೇ ಇದ್ರು ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ. ಅಜ್ಜಿ ಆರೋಗ್ಯ ತೀರ ಹದಗೆಟ್ಟಿದೆ ಮೇಡಮ್. ಪಾಪ, ವಯಸ್ಸಾದ ಜೀವ ಮೇಡಮ್, ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕಬೇಕನ್ನೋ ಕನ್ಸಿತ್ತು ಅವ್ರಿಗೆ. ಹೀಗೆ ಆಗೋದ್ರೆ
ಅವ್ರ ಜೀವ. ರೂಪ, ಏನಾಗಿದೆ ನಿನ್ಗೆ? ನಾನು ಏನ್ ಮಾಡಿದೀನಿ ಅಂತ ಈ ತರ ಮಾತಾಡ್ತಿದ್ಯಾ ನೀನು? ನಾನು ಈ ಮನೆಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಮೇಡಮ್, ಅಜ್ಜಿ ಡೈಲಿ ರುಟೀನ್ ನೀವು ಅಬ್ಸರ್ವ್ ಮಾಡಿದೀರಾ. ದಿನದಲ್ಲಿ ಕಾಲ್ ಭಾಗ ಭಗವದ್ಗೀತೆ ಓದ್ತಾರೆ, ಇನ್ ಕಾಲ್ ಭಾಗ ಅದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ, ಮಿಕ್ಕಿದ ಅರ್ಧ ಭಾಗ ನಿಮ್ ಜಪ ಮಾಡ್ತಾರೆ. ಅದನ್ ಬಿಟ್ಟು ಅವ್ರು ಬೇರೆ ಏನ್ ಮಾಡಿದ್ರು ನಾನು ಇದುವರೆಗೂ ನೋಡೇ ಇಲ್ಲ ಮೇಡಮ್. ಅಷ್ಟೇ ನಿಮ್ಮನ್ನ ಹಚ್ಕೊಂಡಿದ್ರು. ಆದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರಿ. ಅಜ್ಜಿ ಕಾಲ್ ಮಾಡಿ ಮಾಡಿ ಸಾಕಾಗಿ ನಿಮ್ ತಂಗಿ ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡಿ ನಾನ್ ಸಾಯ್ತೀನಿ ಅಂದ್ರು ನೀವು ಮನೆಗೆ ಬರ್ಲಿಲ್ಲಲ್ವಾ ಮೇಡಮ್? ಇಷ್ಟೆಲ್ಲ ಆದ್ರೂ ನೀವ್ ಇದಕ್ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಾ ಮೇಡಮ್? ನೋಡಿ ಮೇಡಮ್, ನೀವು ಮನೆಗ್ ಬಂದ್ರೆ ಅಜ್ಜಿ ಪ್ರಾಣ ಉಳಿಯುತ್ತೆ, ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ನೀವ್ ಬರ್ದೇ ಹೋದ್ರೆ ಅಜ್ಜಿ ಪ್ರಾಣ ಬಿಟ್ಬಿಡ್ತಾರೆ. ಆಮೇಲೆ ನೀವ್ ಎಷ್ಟೇ ಪುಣ್ಯದ ಕೆಲಸ ಮಾಡಿದ್ರು ಆ ಪಾಪ ಮಾತ್ರ ಕರ್ಗಲ್ಲ ಮೇಡಮ್, ಕರ್ಗೋದೇ ಇಲ್ಲ. ನಾನು ಆ ಮನೆಗೆ ಇತ್ತೀಚೆಗೆ ಬಂದಿರ್ಬೋದು ಮೇಡಮ್, ಆದ್ರೆ ನಂಗೆ ಅಜ್ಜಿ ಮೇಲೆ ಅಷ್ಟು ಅಕ್ಕರೆ ಇದೆ. ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ಅಜ್ಜಿ ಮೇಲಿರೋ ಅಕ್ಕರೆನ ಮುಚ್ಚಿಟ್ಟು ಬದುಕ್ತಿದ್ರೆ ಅಂತ ಈಸಿಯಾಗಿ ಗೊತ್ತಾಗ್ತಿದೆ ಮೇಡಮ್ ನಂಗೆ. ಅವ್ರು ಬದುಕ್ಬೇಕನ್ನೋ ಆಸೆ ನಿಮ್ ಮನ್ಸಲ್ಲಿ ಇದ್ರೆ ಬನ್ನಿ ಮೇಡಮ್, ಇಲ್ಲಾಂದ್ರೆ ನಿಮ್ಮಿಷ್ಟ. ಒಂದ್ಸತಿ ನಂಬಿ ನನಗೆ ಸಾಕಾಗಿದೆ, ಇನ್ನೊಂದ್ಸತಿ ನಿನ್ನ ನಂಬಲ್ಲ. ನೀವ್ ಈ ವಿಷಯದಲ್ಲಿ ಏನೇ ಹೇಳಿದ್ರು ನನಗ್ ಬೇಜಾರಾಗಲ್ಲ, ಯಾಕೆಂದ್ರೆ ನಾನ್ ನಿಮ್ಗೆ ಅಷ್ಟ ಅನ್ಯಾಯ ಮಾಡಿದ್ದೀನಿ. ನೀವೀಗ ಅಂತ ಇರೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ನೀವು ಈ ಸಲ ಮನೆಗ್ ವಾಪಸ್ ಬಂದ್ರಲ್ಲ ಅಷ್ಟು ಸಾಕು. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ಮೂರ್ಖತನ. ನಾನೀ ಮನೆಗೆ ವಾಪಸ್ ಬಂದಿದ್ದಕ್ಕೆ ಮೂರ್ ಕಾರಣ ಇದೆ. ಎರಡನೇದು, ನನ್ ಗಂಡಂಗೆ ಯಾವ್ದೇ ತರ ಸಮಸ್ಯೆ ಆಗ್ಬಾರ್ದು ಅಂತ. ಮೂರನೇದು, ಅಜ್ಜಿ ಆರೋಗ್ಯ ಹಾಳಾಗ್ಬಾರ್ದು ಅಂತ. ಮೊದಲನೇ ಕಾರಣ ಏನ್ ಗೊತ್ತಾ, ನೀನವತ್ತು ನಮ್ ಮನೆ ಬಾಗ್ಲಕ್ ಬಂದು ಸೆರಗೊಡ್ಡಿ ಬೇಡ್ಕೊಂಡ್ಯಲ್ಲ, ಅದೇ ಕಾರಣಕ್ ಬಂದಿದ್ದೀನಿ ಅಂತಾನೂ ಅನ್ಕೋಬೇಡ. ನೀನು ನಿನ್ ಬೇಳೆನ ಬೇಸ್ಕೊಳ್ಳಕ್ಕೆ ಯಾರ ಕ್ಯಾರೆಕ್ಟರ್ ಬೇಕಾದ್ರೂ ಹಾಳು ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಈ ಲಿಸ್ಟ್ಗೆ ಅಂತರ ಅಕ್ಕನ್ ಸೇರ್ಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ಅಂದ್ರೆ ಏನೋ ಸ್ಕೆಚ್ ಹಾಕಿರ್ತೀಯ. ಅದೇನು ಅಂತ ನಾನ್ ತಿಳ್ಕೋಬೇಕು, ಪ್ಲಾನ್ ನ ನಾನ್ ಮುರಿಲೇಬೇಕು. ಅದೇ ನಂಗೆ ಮುಂದಿರೋ ಕೆಲ್ಸ. ನನ್ ಮಾತ್ ನಂಬಿ, ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ತೆ ಅಲ್ಲ, ಅವಳು ಸರಿಗಿಲ್ಲ, ಅವಳು ಕೆಟ್ಟವಳು. ಅತ್ತೆ ಕೆಟ್ಟವಳು ಸರಿ, ಗಲ್ ಶಿಕ್ಷೆ ಆಗಿರೋ ಕೈದಿಗಳಿಗೂ ಅವ್ಳ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಿಮ್ಗೂ ಒಂದು ಅವಕಾಶ ಕೊಡ್ತೀನಿ, ಅವ್ರ ಅಂತರ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡು, ಆಗ ನಾನಿನ್ನ ನಂಬ್ತೀನಿ. ಪ್ರೂವ್ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕು. ಸತ್ಯನ ಹೊರಗ್ ತರೋ ಪ್ರಯತ್ನ ನಾನ್ ಖಂಡಿತ ಮಾಡ್ತೀನಿ. ನೀನ್ ಪ್ರೂವ್ ಮಾಡು, ಆಮೇಲೆ ನೋಡೋಣ. ಲೀಲಾ ಅತ್ತೆ ಕೊಟ್ಟಿರೋ ಈ ಅವಕಾಶನ ಬಳಸ್ಕೊಂಡು ಆ ಪಾಪಿ ಪ್ರಾರ್ಥನಾ ಮುಖವಾಡನ ಕಳಚಿ ಬಿಸಾಕ್ಬೇಕು, ಈ ಮನೆನ ಉಳಿಸ್ಕೋಬೇಕು. ಲೀಲಾ ಅಲ್ಲಿ ಬಂದಿದ್ದಾಳ? ಹೌದು ಬಿಗ್ರೆ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ ವಿಷಯ ತಲುಪಿಸೋಣ ಅಂತ. ನೀವೇನು ಹೆದರ್ಕೋಬೇಡಿ, ಲೀಲಾ ಇನ್ಮೇಲೆ ಇಲ್ಲೇ ಆರಾಮಾಗಿರ್ತಾಳೆ. ನನಗ್ ಮೊದ್ಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ಅದಕ್ಕೆ ಏನು ಹೇಳದೆ ಕೇಳದೆ ಸುಮ್ಮನೆ ಇದ್ದೆ. ಕೊನೆಗೂ ನಾನ್ ಅನ್ಕೊಂಡ ಹಾಗೆ ಆಯ್ತು. ಲೀಲಾ ಮಗು ಇದ್ದ ಹಾಗೆ ಏನೇ ಆದ್ರೂ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯಾವತ್ತ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿರೋರು. ಲೀಲಾ ಇಲ್ಲಿ ಆರಾಮಾಗಿರ್ತಾಳೆ, ನೀವು ಆತಂಕ ಪಟ್ಕೋಬೇಡಿ. ಆತಂಕ ಏನಿಲ್ಲಮ್ಮ,
ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಇವರು ಸಂಬಂಧನೇ ಹೀಗೋ ಏನೋ ಕೆಲವರು ಆತ್ಮೀಯವಾಗಿರ್ತಾರೆ ಇನ್ನು ಕೆಲವರು ಅನ್ಯೋನ್ಯವಾಗಿರ್ತಾರೆ ಆದರೂ ಜಗಳ ಮಾಡ್ಕೊಂಡು ಹುಸಿ ಮುನ್ಸಿ ತೊಳ್ಕೊಂಡು ಬೇರೆ ಬೇರೆ ಆಗಿಬಿಡ್ತಾರೆ ಆಮೇಲೆ ಒಂದಾಗೋದು ಒಟ್ಟಾರೆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದು ವರ್ತನೆಗಳು ಬೇರೆ ಬೇರೆ ಆದರೂ ಅದರಲ್ಲಿ ಇರೋದು ಪ್ರೀತಿ ಅಲ್ವೇ ನಮ್ಮ ಸತ್ಯವಾದ ಮಾತಪ್ಪ ಲೀಲಾ ಈ ಮನೆಗೆ ಬಿಟ್ಟೋಗೋದು ವಾಪಸ್ ಬರೋದು ಇದೆಲ್ಲ ಹೊಸದೇನಲ್ಲ ಆದ್ರೆ ಅವಳು ಬಿಟ್ಟೋದಾಗ ನಮಗೆ ಆತಂಕ ಆಗುತ್ತಲ್ಲ ವಾಪಸ್ ಬಂದ್ಮೇಲೆ ಅವಳು ಅದನ್ನ ಮರೆಸೋಷ್ಟು ಪ್ರೀತಿ ಕೊಟ್ಬಿಡ್ತಾಳೆ ಇದಕ್ಕಿಂತ ಬೇರೆ ಇನ್ನೇನ್ ಬೇಕಪ್ಪ ಅದಕ್ಕೆ ಹಾಗೆ ಮಾಡ್ಬಿಟ್ಟೆ ಅಭಿ ನೋಡು ಇನ್ಯಾವತ್ತು ಇನ್ಯಾವತ್ತು ನಿನಗೆ ತಾಳಿ ಕಟ್ಟು ಅಂತ ನಾನು ಫೋರ್ಸ್ ಮಾಡಲ್ಲ ನೋಡು ನೀನ್ ಯಾವಾಗ ನನಗ್ ತಾಳಿ ಕಟ್ತೀನಿ ಅಂತ ಹೇಳ್ತೀಯೋ ನಾನು ಅವಾಗ್ಲೇ ನಾನು ನಿನಗ್ ತಲೆ ಬಾಗ್ತೀನಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಭಿ ಸಾರಿ ಐ ಆಮ್ ಸಾರಿ ಅಂತ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಇಟ್ಸ್ ಓಕೆ ಅಭಿ ಇಟ್ಸ್ ಓಕೆ ನನ್ಗೆ ಅರ್ಥ ಆಗುತ್ತೆ ಓಕೆ ರಿಲ್ಯಾಕ್ಸ್ ಮಾಡು ಅಭಿ ಒಂದು ನಿಮಿಷ ನಾನು ಇನ್ನೊಂದು ಪ್ರಶ್ನೆ ಕೇಳಲ್ಲ ಕೇಳು ಅಂತ ತಾಳಿ ಕೈಯಲ್ಲಿತ್ತು ನೀನ್ ಕಟ್ಟೋಕು ರೆಡಿ ಇದ್ದೆ ಆದ್ರೆ ಲೀಲಾ ಬಂದ ತಕ್ಷಣ ನೀನ್ ಹೇಳ್ದೆ ಕೇಳ್ದೆ ಅವಳ ಹತ್ರ ಓಡೋದೆ ಯಾಕೆ ಪೀಡೆ ಮತ್ತೆ ಬಂದ್ಯಲ್ಲ ಅಂತ ಉರ್ಕೋತಿದ್ದೀನಿ ಕಣೆ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಲಿಲ್ಲ ಆಕ್ಚುಲಿ ನಾನು ಟೂ ಡೇಸ್ ಊಟ ಮಾಡಿರಲಿಲ್ಲ ಆಮೇಲೆ ಅಭಿನೇ ಫೋರ್ಸ್ ಮಾಡಿ ಊಟ ತಿನ್ಸಿದ್ರು ನೀನ್ ನನ್ನನ್ನು ಬಿಟ್ಟು ಹೋಗಿದ್ದೆ ಅಲ್ವಾ ಇಲ್ಲಪ್ಪ ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ ನಿಮ್ ಜೊತೆನೆ ಇರ್ತೀನಿ ಬೆಂಕಿ ಜೊತೆನೆ ಇರ್ತೀನಿ ಅಂತ ಹತ್ತಿ ಹತ್ರ ಬರ್ತಿದೆ ಬೇಡ ಅನ್ನೋಷ್ಟರಲ್ಲಿ ಭಸ್ಮ ಆಗೋಗ್ತಿಯಲ್ಲೇ ನಾನು ಅಷ್ಟೇ ಲೀಲ ನಿನ್ ಜೊತೆಲ್ಲೇ ಇರ್ತೀನಿ ಹೌದಾ ಅಕ್ಕ ನೀವು ನನ್ ಮನೆ ಬಿಟ್ಟು ಹೋಗೋದಕ್ಕೆ ಎರಡು ದಿನ ಊಟನೇ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನೀನ್ ನಂಗೆ ಫೋನ್ ಮಾಡ್ಲಿಲ್ಲ ಫೋನ್ ಮಾಡಿ ಲೀಲಾ ಮನೆಗೆ ಬಾ ಇಲ್ಲಾಂದ್ರೆ ಡೇಟ್ ಕೊಡ್ತೀನಿ ಅಂತ ಹೇಳಲಿಲ್ಲ ಅಟ್ ಲೀಸ್ಟ್ ಹೇಗಿದ್ಯಾ ಅಂತಾದ್ರೂ ಫೋನ್ ಮಾಡಿ ಕೇಳ್ಬೋದಿತ್ತು ತಾನೆ ಯಾಕೆ ಮಾಡ್ಲಿಲ್ಲ ದೊರೆ ಮೊಮ್ಮಗಳು ನಾನು ಇವಳಿಗೆ ಕಾಲ್ ಮಾಡಿ ಕರಿಬೇಕಾ ನಿನ್ ಮನೆ ಬಿಟ್ಟು ಹೋಗೋ ಹಾಕ್ ಮಾಡಿದ್ದೆ ನಾನು ಕಣೆ ಆದ್ರೆ ಇವತ್ ಅದ್ ಹೇಗಿಲ್ ಬಂದ್ ಒಕ್ಕರ್ಸ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅದು ಲೀಲಾ ನಾನು ನೀವ್ ಕಾಲ್ ಮಾಡಿರ್ತೀರ ಅಕ್ಕ ಆದ್ರೆ ಹೇಗ್ ಕನೆಕ್ಟ್ ಆಗುತ್ತೆ ನಮ್ಮ ಅಮ್ಮ ಎಲ್ಲರ ನಂಬರ್ಸ್ನು ಬ್ಲಾಕ್ ಮಾಡಿಟ್ಬಿಟ್ಟಿದ್ದಾರೆ ಹೌದು ಲೀಲಾ ನಾನ್ ತುಂಬಾ ಸಲ ಕಾಲ್ ಮಾಡಿದೆ ಆದ್ರೆ ಕಾಲ್ ಕನೆಕ್ಟೇ ಆಗ್ಲಿಲ್ಲ ಅದಕ್ಕೆ ಫೋನ್ ನನ್ ಪಕ್ಕದಲ್ಲಿ ಇಟ್ಕೊಂಡೆ ಮಲಗ್ತಿದ್ದೆ ನೀನ್ ಯಾವಾಗ ಮನ್ಸ್ ಬದಲಾಯಿಸಿ ಮನೆಗ್ ಬರ್ತೀನಿ ಅಂತ ಹೇಳ್ತೀವ ಅಂತ ನನ್ ಶಿಶು ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದಾಳೆ ಹಲೋ ಲೀಲಾನ ಮನೆಗೆ ಯಾಕೆ ಕಳಿಸ್ತೆ ಅಯ್ಯೋ ಅದೊಂದು ದೊಡ್ಡ ಕತೆ ನಿನ್ ಕತೆ ಕೇಳೋ ಮೂಡಲ್ಲೂ ನಾನಿಲ್ಲ ನನ್ಗಷ್ಟು ಟೈಮ್ ಕೂಡ ಇಲ್ಲ ಕತೆ ಅಂದ್ರೆ ಕತೆ ಅಲ್ಲಮ್ಮ ಅದೇನಾಯ್ತು ಅಂದ್ರೆ ಅಲ್ಲ ನಮ್ಮಿಬ್ರು ಮಧ್ಯೆ ಆಗಿ ಡೀಲು ಇಷ್ಟು ಬೇಗ ಮರ್ತ್ಬಿಟ್ಯಾ ನಿನಗೆ ಆಸೆ ಕಮ್ಮಿ ಆಗಿದ್ರೆ ಹೇಳು ಈಗಲೇ ಡೀಲ್ನ ಕ್ಯಾನ್ಸಲ್ ಮಾಡೋಣ ಅಯ್ಯಯ್ಯೋ ಬೇಡಮ್ಮ ನೀನ್ ಏನ್ ಕೊಡ್ತಾ ಇದೆಯೋ ಅದ್ ಕೊಡೋದು ಬಹಳ ಮುಖ್ಯ ನಾನು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಮನೇಲಿ ಏನ್ ನಡೀತೋ ಅದನ್ನ ಹೇಳೋದಕ್ಕೆ ಹೊರಟಿದೀನಿ ಅದೇನು ಅಂತ ಬೇಗ ಹೇಳು ನಾನು ಲೀಲಾನ ನಿಮ್ಮ ಮನೆ ಕಳಿಸ್ಲಿಲ್ಲಮ್ಮ ನಾನು ಇಲ್ಲೇ ಇರ್ತೀನಿ ನೆಮ್ಮದಿ ಆಗಿರ್ತೀನಿ ಯಾರ ಸಾವಸನೂ ಬೇಡ ಅಂತ ನನ್ನ ಹತ್ರನೇ ಹೇಳಿದ್ಲು ಹಾಗೆ ಹೇಳ್ತಿದ್ದವಳು ಇಮಿಡಿಯೇಟ್ ಆಗಿ ಮನೆಗೆ ಬಂದಿದ್ದಾಳೆ ಅಂದ್ರೆ ಏನರ್ಥ ನಿನಗೆ ಅವಳನ್ನ ನೋಡ್ಕೊಳ್ಳೋ ಕೆಲಸ ಬಿಟ್ಟು ಬೇರೆ ಇನ್ನೇನ್ ಕೆಲಸ ಇದೆ ಅವಳು ಅಲ್ಲಿಗೆ ಬರ್ತಾಳನೋ ಅಂದಾಜು ನಮ್ಗಿಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ಲು ಎಷ್ಟೊತ್ತಾದ್ರೂ ಬರ್ದೇ ಇದ್ದಾಗ ಏಜೆ ಅವ್ರ ಅಮ್ಮ ನನ್ ಗಂಡನಿಗೆ ಫೋನ್ ಮಾಡಿ ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ರಂತೆ ಅಷ್ಟೇ ಮಾ ನನಗೆ ಗೊತ್ತಿರೋದು ಸರಿ ನೀನಿಗೆ ಫೋನ್ ಇಡು ನಾನೇ ಬೇಕಾದಾಗ ಮಾಡ್ತೀನಿ ಸರಿಮ್ಮ ಅವಳು ಅಲ್ಲಿಗೆ ಹೋದ್ರೆ ನಾನೇನು ಮಾಡೋದಕ್ಕಾಗತ್ತೆ ಎಲ್ಲರೂ ನಂಗೇನು ಬರ್ಕೊಟ್ಟು ಹೋಗ್ತಾರ ನಂದು ಒಂದು ಜೀವನ ಇದು
ಕರ್ಮ. ಈ ಮದುವೆ ಕ್ಯಾನ್ಸಲ್ ಆಗಿರೋದ್ರಲ್ಲಿ ಮುದುಕಿ ಕೈವಾಡ ಏನಾದ್ರೂ ಇದೆಯಾ? ಇಲ್ಲ ಇಲ್ಲ ಅಜ್ಜಿ, ನನಗೆ ಬೆಳಿಗ್ಗೆನೆ ಹಾಕೋ ತುಂಬಾ ಸೊಂಟನೋ, ಈ ಎಕ್ಸಸೈಸ್ ಎಲ್ಲ ಮಾಡಕ್ ಆಗಲ್ಲ ಅನ್ಸುತ್ತೆ ಅಜ್ಜಿ. ಈ ವಯಸ್ಸಲ್ಲಿ ಸೊಂಟ ನೋವು ಅಂತಿದೆಯಲ್ಲೇ, ನನ್ನ ನೋಡು ಹೇಗೆ ಜಿಂಕೆ ತರ ಜಿಗಿತಾ ಇದ್ದೀನಿ. ಹೌದಜ್ಜಿ, ನೀವು ಜಿಂಕೆನೆ, ಆದ್ರೆ ಈ ಜಿಂಕೆಗೆ ಸೀನಿಯರ್ ಸಿಟಿಸನ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ನೋಡ್ತಿರೋ, ಇನ್ಮೇಲಿಂದ ನಾನು ಫುಲ್ ಡಯಟ್. ಯಾರಾದ್ರೂ ನನ್ನ ನೋಡಿದವರು ಛೇ ಇಷ್ಟು ಚಿಕ್ಕ ವಯಸ್ಸಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಆ ಕಾರ್ಡ್ ಕೊಟ್ಟ ಆಫೀಸರ್ ಅನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು. ಹಾಗಾಗ್ಬಿಡ್ತೀವಿ ಅಜ್ಜಿ, ಪ್ಲೀಸ್ ನೀವು ಮೊದ್ಲಿದ್ದಂಗೆ ಇದ್ದು ಬಿಡಿ. ನೋ ನೋ, ಲೀಲಾ ಬಂದ್ಮೇಲೆ ಅಜ್ಜಿ 2.0. ಹೊಸ ವರ್ಷನ್ ಅಪ್ಡೇಟ್ ಆಗಿದ್ದೀನಿ ಕಡೆ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೀದಾ ಅಡ್ಗೆ ಮನೆಗೆ ಹೋಗಿ ಹಾಗಲಕಾಯಿ, ಬೀಟ್ರೂಟ್, ಕುಂಬಳಕಾಯಿ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಲ್ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ತನ್ನಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಕುಡಿಯೋಣ. ಏಯ್, ಏನ್ ನೋಡ್ತಾ ಇದ್ದೀರಾ? ಹೋಗಿ ಬೇಗ. ಅಜ್ಜಿ, ಅದ್ ನಾನು ಉಪವಾಸದಲ್ಲಿದ್ದೀನಿ, ಇವತ್ತು ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯಕ್ಕಿಲ್ಲ, ಅದಕ್ಕೆ ಕಷಾಯ ನಂಗೆ ಕುಡಿಯಕ್ ಆಗಲ್ಲ. ಆಯ್ತಾ ಅಜ್ಜಿ, ನೀ ಕುಡಿಯಲ್ಲ, ನನ್ನ ಬಿಟ್ಬಿಡ್ತೀನಾ? ನಾನು ಕೈಗೆ ಸಿಗಲ್ವಲ್ಲ. ಏಯ್, ನೀ ಎಲ್ಲರನ್ನು ಬಿಡಲ್ಲ ಕಣೋ. ಇನ್ಮೇಲಿಂದ ಈ ಮನೇಲಿ ಎಲ್ಲರೂ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿರ್ಬೇಕು. ಅವ್ನ ಮನ್ಸಲ್ಲಿ ಯಾವ ತರನು ಗಿಲ್ಟ್ ಇರಬಾರ್ದು, ಅವ್ರು ಚೆನ್ನಾಗಿರ್ಬೇಕು. ಆದ್ರೂ ನಾನು ಅವ್ರಿಗೆ ನೋವು ಮಾಡಬಾರ್ದಿತ್ತು. ಅಬ್ಬಬ್ಬಪ್ಪ ದುರ್ಗಾ, ನಾನು ಇನ್ನ ನಂಬಿ ಅಂತರ ಅಕ್ಕನ ಮೇಲೆ ಅನುಮಾನ ಪಡ್ಬೇಕು ಅಂತ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ದುರ್ಗಾ? ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ ಅತ್ತೆ? ನಿನ್ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ. ದುರ್ಗಾಂಬ ಕೃಪಾಪೋಷಿತ ನಾಟಕ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಸರಸ್ವತಿ ಅವರು ಎಲ್ಲಿದ್ದಾರೆ? ನೀನ್ ಒಬ್ಳೆ ನಾಟಕ ಮಾಡ್ತಿದ್ಯಲ್ಲ, ಅದಕ್ಕೆ ಅವಳೆಲ್ಲಿ ಅಂತ ಕೇಳ್ದೆ. ಅಲ್ಲ, ನಾನ್ ಬರ್ತಿರೋದ್ ನೋಡಿ ಅಳ್ತಾ ಇದ್ಯಲ್ಲ, ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತೀಯ ದುರ್ಗಾ ನೀನು. ಇಂತ ಕೆಲ್ಸ ನೀನ್ ತುಂಬಾ ಚೆನ್ನಾಗ್ ಮಾಡ್ತೀಯ ಅಂತ ನಂಗ್ ಗೊತ್ತು. ಯಾಕೆ ಹೇಳು, ಒಂದ್ಸತಿ ನಿನ್ನ ನಂಬಿ ಯಾಮಾರಿದ್ನಲ್ಲ, ಇನ್ನೊಂದ್ಸತಿ ನನ್ನ ಯಾಮರ್ಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ಬುದ್ಧಿ ಕಲಿ ಅಂದ್ರೆ ಬರೀ ಕೆಟ್ ಬುದ್ಧಿನೇ ಕಲಿತೀಯಲ್ಲ, ಇದು ಕಲಿಗಾಲ, ನಾವ್ ಇಲ್ಲಿ ತಪ್ಪು ಮಾಡಿದ್ದು ಇಲ್ಲೇ ಅನ್ಭವಿಸ್ಬೇಕು. ನೀನ್ ಒಬ್ರಿಗ್ ಮೋಸ ಮಾಡಿದ್ರೆ ನಾಳೆ ಇನ್ನೊಬ್ರು ನಿಂಗ್ ಮೋಸ ಮಾಡಕ್ ರೆಡಿ ಇರ್ತಾರೆ ಅನ್ನೋದು ನೆನ್ಪಲ್ಲಿ ಇಡ್ಕೋ. ಇದು ನೆನ್ಪಲ್ಲಿದ್ರೆ ನೀನ್ ಮಾಡಿರೋ ಪಾಪ ಆದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅಬ್ಬಬ್ಬಬ್ಬಬ್ಬಾ, ಕಣ್ಣೀರ್ ನೋಡು ನೋಡು, ಆ ಕಣ್ಣೀರ್ಗೆ ಒಂದ್ ಬೆಲೆ ಇದೆ, ಸುಮ್ನೆ ಅದನ್ನ ಹರಿಸ್ಬೇಡ. ನಿನ್ ಕಣ್ಣೀರ್ಗೆ ನಯಾ ಪೈಸೆನ ನಾನ್ ಬೆಲೆ ಕೊಡಲ್ಲ. ಮೊಸಳೆ ಕಣ್ಣೀರ್ ಹಾಕೊಂಡು ನನ್ನ ನಮ್ಸಕ್ ಬಂದಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು. ಹೌದು ಅತ್ತೆ, ಅವತ್ ನಾನ್ ನಿಮಗ್ ಮೋಸ ಮಾಡಿದೆ, ಇವತ್ ಪ್ರಾರ್ಥನಾ ನನಗ್ ಮೋಸ ಮಾಡ್ತಿದ್ದಾಳೆ. ಅವತ್ ನಾನ್ ನಿಮಗ್ ಅನ್ಯಾಯ ಮಾಡಿದೆ, ಇವತ್ ಪ್ರಾರ್ಥನಾ ನನಗ್ ಅನ್ಯಾಯ ಮಾಡ್ತಾ ಇದೆ. ಈಗ ನಾನ್ ಅನ್ಭವಿಸ್ತಾ ಇರೋದೆ ಸರಿ, ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ ಅತ್ತೆ.